ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಪವರ್ ಸೆಂಟರ್ ಸೃಷ್ಟಿಯಾಗಿದೆಯಾ? ಹಾಗಾದ್ರೆ ದೆಹಲಿ ಅಂಗಳದಲ್ಲಿ ನಡೀತಾ ಇದೆ ಮಂತ್ರಿಗಿರಿಗಾಗಿ ಲಾಬಿ. ದೆಹಲಿಯ ಅಂಗಳದಲ್ಲಿ ತಮ್ಮ ಆಪ್ತರಿಗೆ ಸ್ಥಾನವನ್ನ ಕೊಡಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ. ಬಿ ಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಲು ರಮೇಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡಿದ್ದಾರೆ. ಸಿಪಿ ಯೋಗೀಶ್ವರ್ ಎಚ್ ವಿಶ್ವನಾಥ್ ಪರವಾಗಿ ರಮೇಶ್ ಲಾಭಿ ಆರಂಭಿಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ರಮೇಶ್ ಜಾರಕಿಹೊಳಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ದೆಹಲಿಯ ಬಿ ಎಲ್ ಸಂತೋಷ್ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಇಲಾಖೆ ಕೆಲಸಕ್ಕೆ ಬಂದಿದ್ದೇನೆ ಅನ್ನುತ್ತಲೇ ಆಪ್ತರ ಪರ ಲಾಭಿಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಸಿಎಂ ಭೇಟಿಯಾಗದೆ ವರಿಷ್ಠರನ್ನು ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ. ಇನ್ನೊಂದು ಪವರ್ ಸೆಂಟರ್ ಹಾಗಾದರೆ ಹುಟ್ಕೊಂಡಿದೆಯಾ? ದೆಹಲಿಯಲ್ಲಿ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ. ತಮ್ಮ ಆಪ್ತರ ಪರವಾಗಿ ಮಂತ್ರಿಗಿರಿಗಾಗಿ ದೆಹಲಿ ಅಂಗಳದಲ್ಲಿ ಲಾಭಿಯನ್ನು ಶುರು ಮಾಡಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ. ಮೊನ್ನೆ ಸಿಎಂ ಯಡಿಯೂರಪ್ಪನವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲೇ ಇದ್ದರು, ಆದರೆ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ. ಆದರೆ ಬಿ ಎಲ್ ಸಂತೋಷ್ ಅವ್ರನ್ನ ಭೇಟಿಯಾಗೋದಕ್ಕೆ ಅವರ ಮನೆಗೆ ತೆರಳಿದ್ದಾರೆ, ಅಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಇನ್ನಷ್ಟು ಡೀಟೇಲ್ಸ್ನ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂತೋಷ್ ಹೊಸಳ್ಳಿ. ಸಂತೋಷ್, ಈಗ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ ಯಡಿಯೂರಪ್ಪನವ್ರು ಬಂದಾಗಲೂ ಕೂಡ ಅವ್ರನ್ನ ಭೇಟಿಯಾಗಿಲ್ಲ, ತಾವೇ ಸಪ್ರೇಟ್ ಆಗಿದ್ದರು, ಇಲಾಖೆಯ ಕೆಲಸ ಇತ್ತು ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ಬಿ ಎಲ್ ಸಂತೋಷ್ ಅವರ ಮನೆಯಲ್ಲಿ ಹೋಗಿ ಚರ್ಚೆ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ? ಹಾಗಾದರೆ ಬಿ ಜೆ ಪಿಯಲ್ಲೇ ಮತ್ತೆ ಇನ್ನೊಂದು ಪವರ್ ಸೆಂಟರ್ ಶುರುವಾಯಿತಾ? ಹೇಗೆ? ಖಂಡಿತ ಹರೀಶ್ ಪುತ್ರ, ಮುಖ್ಯವಾಗಿ ಕಳೆದ 3 ದಿನಗಳಿಂದ ಕೂಡ ದೆಹಲಿಯಲ್ಲಿ ಬಿಡುಬಿಟ್ಟಿರುವಂತಹ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕೆಲವೊಂದಿಷ್ಟು ತಮ್ಮ ಇಲಾಖೆಯ ಕೆಲಸ ನಿಮಿತ್ತ ದೆಹಲಿಗೆ ಆಗಮಿಸಿದೆ ಅನ್ನುವಂತ ಒಂದು ನೆಪವನ್ನ ಹೇಳಿರುವಂತದ್ದನ್ನ ಗಮನಿಸಿದ್ರೆ ಸ್ಪಷ್ಟವಾಗಿ ಒಂದು ಕಡೆ ತಮ್ಮ ಇಲಾಖೆಯ ಕೆಲಸದ ಜೊತೆ ಮತ್ತೊಂದು ಇಲ್ಲಿ ರಾಜಕೀಯವಾಗಿ ತಮ್ಮ ಒಂದು ಕಸರತ್ತನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂತದ್ದು. ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಅವರ ಆಪ್ತರಿಗೆ ಸಚಿವ ಸ್ಥಾನವನ್ನು ಕೊಡಿಸಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಈಗ ಆಟಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮುಂದಾಗಿರುವಂತಹ ಗಮನಿಸಬೇಕಾಗುತ್ತೆ. ಕಳೆದ 3 ತಿಂಗಳಿನಿಂದ ಒಟ್ಟು 4 ಬಾರಿ ದೆಹಲಿಗೆ ಬಂದಿರುವಂತಹ ರಮೇಶ್ ಜಾರಕಿಹೊಳಿ ಅವರು ನಿನ್ನೆಯೂ ಕೂಡ ಬಿ ಎಲ್ ಸಂತೋಷ್ ಅವರ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ರು. ಆದ್ರೆ ನಿನ್ನೆ ಪಶ್ಚಿಮ ಬಂಗಾಳದ ಪ್ರವಾಸದಲ್ಲಿದ್ದಂತಹ ಬಿ ಎಲ್ ಸಂತೋಷ್ ಇವತ್ತು ಬೆಳಿಗ್ಗೆ ಭೇಟಿಯಾಗುವುದಕ್ಕೂ ಕೂಡ ಸಮಯವನ್ನ ನೀಡಿದ್ರು. ಹೀಗಾಗಿ 10 ಗಂಟೆಗೆ ಭೇಟಿಯನ್ನ ಕೂಡ ಮಾಡಿರುವಂತದ್ದು, ಜೊತೆಗೆ ಯೋಗೀಶ್ವರ್ ಮತ್ತು ವಿಶ್ವನಾಥ್ ಈ ಇಬ್ಬರನ್ನ ಸಚಿವ ಸಂಪುಟಕ್ಕೆ ಹೇಗಾದ್ರೂ ಮಾಡಿ ಸೇರಿಸಬೇಕು ಅನ್ನುವಂತ ಒಂದು ಒತ್ತಡವನ್ನ, ಜೊತೆಗೆ ಲಾಬಿಯನ್ನು ಕೂಡ ಇದೀಗ ದೆಹಲಿಯ ವರಿಷ್ಠರ ಮುಂದೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ, ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಏನಿತ್ತು, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಬಂದಂತಹ ಬಹುತೇಕ ಅತೃಪ್ತ ಶಾಸಕರು ಏನಿದ್ರು, ಅದರಲ್ಲಿ ಇನ್ನೂ ಕೂಡ 6 ಜನರಿಗೆ ಸಚಿವ ಸ್ಥಾನಗಳು ಲಭಿಸಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈ ಒಂದು ಮೈತ್ರಿ ಸರ್ಕಾರವನ್ನ ಬೀಳಿಸೋದಕ್ಕೆ ಕೆಲವೊಂದಿಷ್ಟು ಉಳಿದಂತಹ ನಾಯಕರುಗಳು ಕೂಡ ಕಾರಣಕರ್ತರಾಗಿದ್ರು. ಅವರೆಲ್ಲರನ್ನು ಕೂಡ ಎಂ ಎಲ್ ಸಿ ನ ಮಾಡ್ಬೇಕು ಅನ್ನೋ ಒತ್ತಡವನ್ನು ಹಾಕಲಾಗಿತ್ತು, ಅದೇ ಪ್ರಕಾರವಾಗಿ ಅವರಿಗೆ ಎಂ ಎಲ್ ಸಿ ಮಾಡಲಾಯಿತು. ಇದೀಗ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕೇಂದ್ರದ ನಾಯಕರುಗಳ ಜೊತೆ ಲಾಬಿಯನ್ನು ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಇದೀಗ ದೆಹಲಿಯಲ್ಲಿ ಮತ್ತೆ ಲಾಬಿಯನ್ನು ನಡೆಸೋದಕ್ಕೂ ಕೂಡ ಮುಂದಾಗಿರುವಂತದ್ದನ್ನ ಗಮನಿಸಬೇಕಾಗುತ್ತೆ. ಒಂದು ಸ್ಪಷ್ಟವಾಗುತ್ತೆ, ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂದಂತಹ ಸಂದರ್ಭದಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಅವರು ಭೇಟಿಯನ್ನಾಗುವುದಕ್ಕೆ ಯಡಿಯೂರಪ್ಪನವರನ್ನ ಭೇಟಿಯಾಗೋದಕ್ಕೆ ಮುಂದಾಗುವುದಿಲ್ಲ. ಆದ್ರೆ ಉಳಿದಂತಹ ದೆಹಲಿಯ ಎಲ್ಲಾ ನಾಯಕರುಗಳನ್ನ, ಪ್ರಮುಖ ನಾಯಕರುಗಳೇನಿರ್ತಾರೆ, ಬಿ ಎಲ್ ಸಂತೋಷ್ ಇರ್ತಾರೆ, ಜೆ ಪಿ ನಡ್ಡಾ ಹೀಗೆ, ಪ್ರಹ್ಲಾದ್ ಜೋಶಿ, ಹಲವು ನಾಯಕರುಗಳನ್ನ ಭೇಟಿಯಾಗಿ ಈ ರೀತಿಯಾದಂತಹ ರಾಜಕೀಯ ಕಸರತ್ತುಗಳನ್ನ ಮಾಡೋದಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಇತ್ತೀಚೆಗೆ ಮುಂದಾಗ್ತಿರುವಂತದ್ದು ಸ್ಪಷ್ಟವಾಗ್ತದೆ. ಇದನ್ನ ಗಮನಿಸ್ತಾ ಹೋದ್ರೆ 2-3 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದನ್ನು ವರಿಷ್ಠರು ಈಗಾಗಲೇ ಯಡಿಯೂರಪ್ಪನವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಕೂಡ ಬಿಜೆಪಿಯ ವಲಯದಲ್ಲಿ ಈಗಾಗಲೇ ಸಾಕಷ್ಟು ಅಸಮಾಧಾನಗಳು ಬರ್ತಾ ಇರುವಂತದ್ದು ಗೋಚರವಾಗುತ್ತೆ. ಇದೆಲ್ಲವನ್ನು ಕೂಡ ರಮೇಶ್ ಜಾರಕಿಹೊಳಿ ಕೇಂದ್ರದ ಮಟ್ಟದಲ್ಲಿ ಅವರ ಆಪ್ತರ ಟೀಮ್ನ ಬಹುತೇಕ ಕೆಲವೊಂದಿಷ್ಟು ಜನರನ್ನ ಸಚಿವ ಸಂಪುಟಕ್ಕೆ ಇನ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮತ್ತಷ್ಟು ಹೆಚ್ಚನ್ನು ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಯಡಿಯೂರಪ್ಪನವರು ಕೊಡುವಂತಹ ಲಿಸ್ಟ್ಗೆ ಕೇಂದ್ರದ ನಾಯಕರುಗಳು ಎಷ್ಟರ ಮಟ್ಟಿಗೆ ಮನೆಯನ್ನ ಹಾಕ್ತಾರೆ ಅಥವಾ ರಮೇಶ್ ಜಾರಕಿಹೊಳಿ ಅವರ ಟೀಮ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೂಡ ಇದೀಗ ಮೂಡಿಸಿದೆ.
ಸಂತೋಷ್, ಈಗ ಇವರೆಲ್ಲ ಕೂಡ ಬಿಜೆಪಿಗೆ ಬರುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನ ನಂಬಿಕೊಂಡೆ, ಅವರೇ ನಮ್ಮ ನಾಯಕರು ಅಂತ ಹೇಳಿ ಎಲ್ಲ ನಂಬಿಕೊಂಡು ಬಂದಂಥವ್ರು, ಅವರೆಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೂಡ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಆದರೆ ಅದಕ್ಕೂ ಮೀರಿ ಈಗ ರಮೇಶ್ ಜಾರಕಿಹೊಳಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ಹಾಗಾದರೆ ಯಡಿಯೂರಪ್ಪನ ಮೇಲೆ, ಯಡಿಯೂರಪ್ಪನವರ ಮೇಲೆ ಹಾಗಾದರೆ ರಮೇಶ್ ಜಾರಕಿಹೊಳಿ ಅವರಿಗೆ ನಂಬಿಕೆ ಇಲ್ವಾ? ಈ ರೀತಿಯಾದಂತಹ ಪ್ರಶ್ನೆಗಳ ಜೊತೆಗೆ ರಾಜಕೀಯವಾಗಿ ಚರ್ಚೆಗಳು ಇದೀಗ ಆರಂಭವಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ, ಯಡಿಯೂರಪ್ಪನವರನ್ನ ನಂಬಿಕೊಂಡು ಜೊತೆಗೆ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯನ್ನ ಮಾಡಲೇಬೇಕು ಅನ್ನೋಂಥ ಹಠಕ್ಕೆ ಬಿದ್ದಿದ್ದಂತಹ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಇದೀಗ ಯಡಿಯೂರಪ್ಪನವರ ಜೊತೆ ಏನು ವಿರೋಧವನ್ನ ಹಾಕಿಕೊಂಡಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು, ಆ ರೀತಿಯಾದಂತಹ ಘಟನೆಗಳು ಕೂಡ ಇತ್ತೀಚೆಗೆ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಜಾರಕಿಹೊಳಿ ಅವರು ಕೆಲವೊಂದಿಷ್ಟು ಆಶೋತ್ತರಗಳನ್ನ ಯಡಿಯೂರಪ್ಪನವರ ಮುಂದಿಟ್ಟರು ಕೂಡ ಅದ್ಯಾವುದು ಕೂಡ ಸದ್ಯಕ್ಕೆ ಈಡೇರ್ತಿಲ್ಲ ಅನ್ನುವಂತ ಒಂದು ಬೇಸರವನ್ನ ತೋಡಿಕೊಳ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅವರ ಆಪ್ತರ ಬಣ ಏನಿತ್ತು ಅಂದ್ರೆ ಮುಖ್ಯಮಂತ್ರಿಯನ್ನ ಯಡಿಯೂರಪ್ಪನವ್ರನ್ನ ಮಾಡಲೇಬೇಕು ಅನ್ನುವಂತಹ ಪಣ ತೊಟ್ಟಿದಂತಹ ಬಣಕ್ಕೆ ಬಹುತೇಕರಿಗೆ ಇನ್ನೂ ಕೂಡ ಸಚಿವ ಸ್ಥಾನ ಲಭಿಸಿಲ್ಲ. ಹೀಗಾಗಿ ಇದರ ಬಗ್ಗೆ ಕೂಡ ಅಸಮಾಧಾನವನ್ನ ಆ ಟೀಮ್ ಪದೇ ಪದೇ ವ್ಯಕ್ತಪಡಿಸ್ತಾ ಇದೆ. ಇತ್ತೀಚೆಗೂ ಕೂಡ ಕಳೆದ ಒಂದು ವಾರಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಬೆಂಗಳೂರಿನಲ್ಲಿ ಸಭೆಯನ್ನ ಕೆಲವೊಂದಿಷ್ಟು ಅತೃಪ್ತರು ಹಾಗೂ ಯಡಿಯೂರಪ್ಪನವರ ವಿರುದ್ಧ ವಿರೋಧಿ ಬಣವು ಕೂಡ ಸಭೆಯನ್ನ ನಡೆಸಿ ಒಂದು ಕೇಂದ್ರದ ಕೆಲವೊಂದಿಷ್ಟು ವರಿಷ್ಠರಿಗೆ ಸಂದೇಶಗಳನ್ನು ಕಳಿಸುವಂತಹ ನಿಟ್ಟಿನಿಂದಾಗಿ ಸಭೆಯನ್ನು ನಡೆಸಲಾಯಿತು. ಅದೇ ಸಂದೇಶವನ್ನ ಇದೀಗ ಬಿ ಎಲ್ ಸಂತೋಷ್ ಅವರ ಭೇಟಿಯ ಸಂದರ್ಭದಲ್ಲಿ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಜೊತೆಗೆ ಕೇಂದ್ರದ ಕೆಲವೊಂದಿಷ್ಟು ನಾಯಕರ ಜೊತೆಯೂ ಕೂಡ ಈ ರೀತಿಯಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಈಗ ಇರುವಂತಹ ಕೆಲವೊಂದಿಷ್ಟು ಆಪ್ತರ ಬಣದಲ್ಲಿ ಇರುವಂತಹ ಮುಖ್ಯವಾಗಿ ಮುನಿರತ್ನ, ಎಂ ಟಿ ಬಿ ನಾಗರಾಜ್, ಶಂಕರ್ ಈ ಮೂರು ಜನರಿಗೆ ಸಚಿವ ಸ್ಥಾನ ಸಿಗುವಂತದ್ದು ಪಕ್ಕ. ಆದ್ರೆ ಯೋಗೇಶ್ವರ್ ಹಾಗೂ ವಿಶ್ವನಾಥ್ ಇವರನ್ನು ಕೂಡ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನ ಆಗಲೇಬೇಕು ಅನ್ನೋದ್ರ ಬಗ್ಗೆ ಕೂಡ ಒತ್ತಡವನ್ನ ಕೇಂದ್ರ ನಾಯಕರ ಜೊತೆ ಇಡ್ತಿದ್ದಾರೆ. ಆದ್ರೆ ಯಡಿಯೂರಪ್ಪನವರಿಗೆ ಸ್ಪಷ್ಟವಾಗಿ ಅರಿವಿದೆ, ಈ ಇಬ್ಬರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ ಅವರದೇ ಬಿಜೆಪಿಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಬಣ ವಿರೋಧವನ್ನು ವ್ಯಕ್ತಪಡಿಸಿದೆ. ಆದ್ರೆ ಕೇಂದ್ರದ ಮಟ್ಟದಲ್ಲಿ ತನ್ನ ಪ್ರಭಾವವನ್ನ ಬೆಳೆಸಿ ಇದೀಗ ಈ ಇಬ್ಬರನ್ನು ಕೂಡ ಸಚಿವ ಸಂಪುಟಕ್ಕೆ ಇನ್ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಲಾಬಿಯನ್ನ ರಮೇಶ್ ಜಾರಕಿಹೊಳಿ ಅವರು ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಮಾಹಿತಿಗೆ.